ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಳಚವಾಡಿ ಗ್ರಾಮದಲ್ಲಿ ಬುಧವಾರ 2023-24 ಸಾಲಿನ ಬಳಚವಾಡಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗ್ರಾಮಗಳಾದ ಬಳಚವಾಡಿ, ಲಕ್ಕೂರು, ಬೆರಟಗಳ್ಳಿ ಹಾಗೂ ಗುರುವಿನಪುರ ಗ್ರಾಮದಲ್ಲಿ ಮುಂದೆ ಬರುವ ಸಾಲಿನಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ದೂರದೃಷ್ಟಿ ಯೋಜನೆಗಳು ಹಾಗೂ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬೇರೆ ಬೇರೆ ಕೆಲಸಗಳು ಇರ್ತವೆ. ಬನ್ನಿ, ಒಂದ್ ಐದು ನಿಮಿಷ ಇಲ್ಲ ಕಾರ್ಯಕ್ರಮ ಒಂದು 5 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಬನ್ನಿ ಬನ್ನಿ ಸದಸ್ಯರೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಈ ಗ್ರಾಮಸಭೆಯಲ್ಲಿ ನೆರೆದಿರ್ತಕ್ಕಂಥ ಗ್ರಾಮಸ್ಥರೇ, ಈಗ ವಾರ್ಡ್ ಸಭೆಯಲ್ಲಿ ಆಯ್ಕೆಯಾದ ಪಟ್ಟಿಗಳು ಮತ್ತೆ ಗ್ರಾಮಸಭೆಯಲ್ಲಿ ಆಯ್ಕೆಯಾದ ಪಟ್ಟಿಗಳು ಬಂದಾಗ ನಮ್ಮ ರೇಷ್ಮೆ ಇಲಾಖೆ 5-6 ಜನ ಹೆಸರು ಕೊಟ್ಟಿದ್ದೀರಿ. ಬರೀ ಹೆಸರು ಕೊಟ್ಟು ಅನುಮೋದನೆ ತಗೊಳ್ಳೋದು ಮುಖ್ಯ ಅಲ್ಲ, 100 ಜನ ಹೆಸರು ಕೊಡ್ತಾರೆ, 10 ಜನನು ನಾಟಿ ಮಾಡಲ್ಲ. ಬರೀ ಸುಮ್ಮನೆ ಅದು ಮುಂದಕ್ಕೆ ಹೋಯ್ತಾ ಇರ್ತದೆ, ಮುಂದೆ ವರ್ಷಕ್ಕೆ ಕೊಡೋದು ಆಗಲ್ಲ ಕೆಲಸ. ಆಸಕ್ತಿ ಇರೋರು ಕರೆಕ್ಟಾಗಿ ಹೆಸರು ಕೊಟ್ಟು ನಮ್ಮ ರೇಷ್ಮೆ ಇಲಾಖೆ ಆಗ ಚಾನ್ಸ್ ಇಲ್ಲ. ಬೇರೆ ಇದಕ್ಕೆ ನಿಮ್ಗೆ ಫಂಡ್ ಇಲ್ಲ ಅಂದ್ಬಿಟ್ಟು ಕೆಲಸ ನಿಂತೋಬೋದು. ರೇಷ್ಮೆ ಇಲಾಖೆಲ್ಲೇ NREG ನಲ್ಲಿ ನೀವು ಎಷ್ಟೇ ಮಾಡಿದ್ರು ನಡೀತದೆ, ಅಪ್ರೂವಲ್ ಆಗ್ಬೇಕು ಅಷ್ಟೇ. CSEಯಿಂದ ಇವರಿಂದ ಇವರು CSEಗೆ ಕಳಿಸ್ಬೇಕು, TPಗೆ ಕಳಿಸ್ಬೇಕು, CSEಯಿಂದ ಅಪ್ರೂವಲ್ ಅದಕ್ಕೆ ಕಾಪಿ ಕೊಟ್ಟರೆ ನಾವು ಚಾನಲ್ ದೇಶ ತಗೊಂಡು ಪುನಃ ಒಂದು 15 ದಿನದೊಳಗೆ ನಿಮಗೆ NMR ತೆಗೆದು ನಾವು ಪೇಮೆಂಟ್ ಮಾಡಿಸ್ತಿರ್ತೀವಿ. ಆ ಥರ ಒಂದು 5-6 ಜನ ಇದ್ದಾರೆ, ಅವರು ಆಸಕ್ತಿ ವಹಿಸಿ ಬಂದಿದ್ದಾರಾ ಇಲ್ಲ, ಅವರು ಹೆಸರು ಕೊಟ್ಟಿದ್ದವ್ರು ಬಂದಿದ್ದಾರಾ? ಬಂದಿಲ್ಲ. ಇರಲಿ, ನಾವು ಒಂದು ಇಬ್ಬರು ಯಶೋ ಹರೀಶೋ ಹರೀಶೋ ಎಷ್ಟು ಜನ ಕೊಟ್ಟಿದ್ದೀವಿ ನಾವು ಇವಾಗ ಲೆಟರ್ ಕೊಟ್ಟಿಲ್ಲ. ಹಾಂ, ಇಬ್ಬರು ನಮ್ಮ ಆಫೀಸ್ ನಮ್ಮ ಕಚೇರಿಯಲ್ಲಿ ಸಂಪರ್ಕ ಮಾಡಿರೋ ಪ್ರಕಾರ ಇಬ್ಬರು ಕೊಟ್ಟಿದ್ದೀವಿ. ಇಲ್ಲಿ ವಾರ್ಡ್ ಸಭೆಲ್ಲಿ ಆಯ್ಕೆ ಆಗಿರೋ ಒಂದು 5-6 ಜನ ಇದ್ದಾರೆ, ಒಟ್ಟು ಅವ್ರನ್ನೆಲ್ಲ ಸೇರಿಸಿ ಅನುಮೋದನೆ ಮಾಡಿಸ್ಕೊಡಿ. ಸ್ವಲ್ಪ ಇನ್ಫಾರ್ಮ್ ಮಾಡಿ, ಫೋನ್ ನಂಬರ್ ಸಮೇತ ಕೊಟ್ಟರೆ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ ಅವ್ರನ್ನ ಅಪ್ರೂವಲ್ ಆದರೆ. ಆಯಿತಾ, ನಮ್ಮ ಉಳಿದಂತೆ ನಮ್ಮ ಇಲಾಖೆಯಲ್ಲಿ ಮೊದಲು ಹಿಂದಿನ ಕಾಲದಲ್ಲಿ ರೇಷ್ಮೆ ಹುಳ ಸಾಕಾಣಿಕೆ ಮಾಡೋದಕ್ಕೂ ಇವಾಗ ಮಾಡೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ. ಅವಾಗೆಲ್ಲ ಕಂಬಳಿ ಓದಿಸೋದು ಗೊತ್ತು, ಗೊತ್ತು ತಾನೆ? ಹಡಬರ್ಗ್ ಗೊತ್ತು, ಬಸ್ಬರ್ಗಂತೂ ಗೊತ್ತಿಲ್ಲ. ಮೇಜ ಮಾಡಿಕೊಂಡು ಅದಕ್ಕೆ ಚಳಿ ಆಯ್ತದೆ ಅಂದ್ಬಿಟ್ಟು ಕಂಬಳಿ ಓದಿಸ್ತಿದ್ರು. ಮೇಜದಲ್ಲಿ ತಟ್ಟೆಗಳು, ಈಗ ಕಂಬಳಿ ಗಿಂಬಳಿ ಓದಿಸಂಗಿಲ್ಲ, ಗಾಳಿ ಆಡಬೇಕು ಚೆನ್ನಾಗಿ ಅಂದ್ಬಿಟ್ಟು ದೊಡ್ಡ ದೊಡ್ಡ ಮನೆಗಳು ಕಟ್ಟಿ ಅಂತ ಹೇಳ್ತೀವಿ. ಹೊಸದಾಗಿ ಸಪ್ರೇಟಾಗಿ ಪ್ರತ್ಯೇಕ ಹುಳು ಸಾಕಾಣಿಕೆ ಮನೆ ಕಟ್ಟಿ ಕಿಟಕಿ ಎಲ್ಲ ದೊಡ್ಡ ದೊಡ್ಡ ಕಿಟಕಿಗಳು ಮಡ್ಕಿ ಓಪನ್ ಆಗಿರ್ಬೇಕು, ಗಾಳಿ ಆಡಬೇಕು, ಚಳಿನಲ್ಲೂ ಓಪನ್ ಆಗಿರ್ಬೇಕು, ಬೇಸಿಗೆ ಕಾಲದಲ್ಲೂ ಓಪನ್ ಆಗಿರ್ಬೇಕು ಅಂತ. ನಮಗೆ ಚಳಿ ಆದರೆ ಅವ್ರಿಗೆ ಚಳಿ ಆಯ್ತು, ಬೆಡ್ಶೀಟ್ ಕುಚ್ಚಂಗಿಲ್ಲ. ಅದಾಯ್ತಾ, ಆ ಥರ ತಂತ್ರಜ್ಞಾನ ಬಂದಿರೋದು. ಈಗ ನಮ್ಮ ಇಲಾಖೆ ಸೌಲಭ್ಯಗಳು ಅಂದರೆ ಇಪ್ಪಳ್ಳಿ ನಾಟಿಗೆ 37,500 ರೂಪಾಯಿ ಕೊಡ್ತೀವಿ ಒಂದು ಎಕರೆಗೆ. ಉದ್ಯೋಗ ಖಾತ್ರಿಯಲ್ಲಿ 45,000-50,000 ರೂಪಾಯಿವರೆಗೆ ನಿಮ್ಮ ಕೂಲಿ ಲೇಬರು ನಿಮ್ಮ ಜಾಬ್ ಕಾರ್ಡ್ ಕೊಡ್ತಿರಲ್ಲ ಅವ್ರಿಗೆ ನಾವು ದುಡ್ಡು ಜಮಾ ಆಗುತ್ತೆ. ಇನ್ನು ಸಲಕರಣೆಗಳು ಬಂದಾಗ ಸ್ಪ್ರೇಯರ್ ಇರ್ಬೋದು, ಪವರ್ ಬೀಟ್ ಅಂತ ಸಣ್ಣದು ಬರ್ತದೆ ಅದು, ಆಮೇಲೆ